ಸರ್, ಮಂಡ್ಯದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ನೋಡ್ತಾ ಇದ್ದೀವಿ. ಭಾಗವತ್ ಧ್ವಜವನ್ನು ಏರಿಸಿ ರಾಷ್ಟ್ರಧ್ವಜರು ಇಳಿಸಿದ್ರೆಂಬ ವಿವಾದ ಸೃಷ್ಟಿಯಾಗಿದೆ. ಈ ಕುರಿತು ಈಗ ಏನು ಬಂದ್ ಕೂಡ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈ ಕುರಿತು ನಿಮ್ಮ ಪ್ರತಿಕ್ರಿಯೆ? ಈಗ ಬಂದು ಯಾವುದು ವಿರುದ್ಧ ಮಾಡ್ತಾರೆ ಸ್ಪಷ್ಟಪಡಿಸ್ಬೇಕು. ಅವರು ಬಂದನ್ನು ರಾಷ್ಟ್ರಧ್ವಜನ ಏರ್ಸಿರೋ ತಪ್ಪು ಅಂತಲ ಅಥವಾ ರಾಷ್ಟ್ರಧ್ವಜನ ಕೆಳಕಿಳಿಸಿ ಅಂತಲ ಅಥವಾ ನಿನ್ನೆ ನಮ್ಮ ಜಿಲ್ಲಾ ಆಡಳಿತ ಹೋಗಿ ಮೀಟಿಂಗ್ ಮಾಡಿದೆ ಆ ಸಂಘಟನೆಗಳ ಜೊತೆ ಸಾರ್ವಜನಿಕರ ಜೊತೆ, ಅವರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿ ನನಗೆ ಗೊತ್ತಾಗಿದೆ, ಮಾಹಿತಿ ಇದೆ, ನಾವು ರಾಷ್ಟ್ರಧ್ವಜವನ್ನು ಏರಿಸ್ಲಿಕ್ಕೇ ಅನುಮತಿಯನ್ನು ಕೇಳಿದ್ದೀವಿ ಅಂತೇಳಿ. ಸೊ ಇದ್ರ ಮಧ್ಯದಲ್ಲಿ ಯಾರ ಕೈವಾಡ ಇದೆ? ನಾವು ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಹೆಚ್ಚು ಯಾವುದೇ ಥರದ ಬೆಳೆಸಬಾರ್ದು ಅಂತ ಹೇಳಿ ನಾವು ಸಮಾಧಾನವಾಗಿದ್ದೀವಿ. ಬಟ್ ಇಲ್ಲಿ ಬಿ ಜೆ ಪಿ ಮತ್ತು ಜನತಾ ದಳ ರಾಜಕಾರಣವನ್ನು ಮುಂದಿಟ್ಕೊಂಡು ಇಂಥ ಒಂದು ಇದು ಏನು ಯಾವ ಅರ್ಥದಲ್ಲಿ ನಾನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ರಾಷ್ಟ್ರಧ್ವಜದ ವಿರುದ್ಧವಾದಂಥ ಧ್ವನಿಯನ್ನು ಎತ್ತಿದ್ದಾರಲ್ಲ, ಆ ದೇವರೇ ಭಾರತಾಂಬೆನೇ ಅವರಿಗೆ ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಹೇಳ್ತೀನಿ. ಸರ್, ಅವ್ರು ಹೋರಾಟ ಮಾಡೋದಾಗಿದ್ದರೆ ಯಾವ ವಿಚಾರವಾಗಿ ಮಾಡ್ಬೋದಾಯಿತು ಅಂತ ಅನ್ಸುತ್ತೆ? ವಿಚಾರ ಸಬ್ಜೆಕ್ಟೇ ಇಲ್ಲ ಇಲ್ಲಿ, ಹೋರಾಟ ಮಾಡಲಿಕ್ಕೆ ಸಬ್ಜೆಕ್ಟನೇ ಇಲ್ಲ. ಅವರು ಏನಾದ್ರೂ ಖಾಸಗಿ ದೇವಸ್ಥಾನಗಳಲ್ಲಿ ಖಾಸಗಿ ಜಾಗದಲ್ಲಿ ಅವರ ಸ್ವಂತ ಇಚ್ಛೆಯಂತೆ ಅವರು ಯಾವ ಬಾವುಟ ಆರಿಸಿದ್ರೂ ಅದು ಅಭ್ಯಂತರ ಇಲ್ಲ. ಆದರೆ ಇವತ್ತು ದೇಶದಲ್ಲಿ ಈದ್ಗಾ ಮೈದಾನದಲ್ಲಿ ಏನಾಯಿತು, ಒಂದು ಮುಸ್ಲಿಮ್ ಇದು ಹೋರಾಟ ಬಂದು ಕೊನೆಗೆ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗಲೇ ನ್ಯಾಷನಲ್ ಫ್ಲ್ಯಾಗ್ನ ಆರಿಸಿ ಒಂದು ಶಾಂತಿಯನ್ನು ಕಾಪಾಡುವಂಥ ಕೆಲಸ ಮಾಡಿದ್ದಾರೆ. ಒಂದು ಪಂಜಾಬ್ ಧರ್ಮದ ಬಾವುಟ ಹಾರಿಸಿದಾಗ ಪ್ರಧಾನಿಯವರು ಏನು ಮಾಡಿದ್ರು, ರಾಷ್ಟ್ರಧ್ವಜ ಹಾರಿಸಿ ಯಾವುದನ್ನು ಅಕ್ರಮ ಅಪರಾಧ ಈ ದೇಶದಲ್ಲಿ ಸರ್ಕಾರಿ ಜಾಗದಲ್ಲಿ ಭಾರತ ದೇಶದ ಧ್ವಜ ಬಿಟ್ಟು ಬೇರೆ ಯಾವುದು ಹಾರಿಸಂಗಿಲ್ಲ ಅಂತ ಮಾಜಿ ಪ್ರಧಾನಿಗಳು ಹೇಳಿದರು. ಇವರು ಅವರ ಒಂದು ಪಕ್ಷದ ಅಲೆಯನ್ಸು ಮತ್ತು ಅವರ ಪಕ್ಷದವರು ಇವತ್ತು ಈ ಧ್ವನಿಯನ್ನು ಎತ್ತಿದ್ದಾರೆ ಅಂದರೆ ಇದು ಏನಕ್ಕೆ ಅಂತ ಹೇಳೋದು, ಅದರಿಂದ ಇದು ಅರ್ಥವಿಲ್ಲದಂಥ ಹೋರಾಟ. ಈಗಾಗಲೇ ಅನೇಕ ಸಂಘಟನೆಗಳು ಅನೇಕ ಸಾರ್ವಜನಿಕರು ಈ ಧ್ವಜದ ವಿರುದ್ಧ ಪ್ರತಿಭಟನೆ ಮಾಡೋದನ್ನ ವಿರೋಧಿಸಿ 7ನೇ ತಾರೀಕು ನಾವು ರಾಷ್ಟ್ರಧ್ವಜ ಇರಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತೀವಿ ಅಂತ ಎತ್ತಿದ್ದಾರೆ. ಇದೆಲ್ಲ ಬಹುಶಃ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿಕ್ಕೆ ಅವಕಾಶ ಆಗುತ್ತೆ. ಇದಕ್ಕೆಲ್ಲ ಬಹುಶಃ ಅವರು ನಾನು ಸಮಾಧಾನವಾಗಿ ಹೇಳಿದ್ರೆ ಕುಮಾರಸ್ವಾಮಿಯವರು ವಿನಯ ಅಂತಾರೆ, ಜೋರಾಗಿ ಹೇಳಿದ್ರೆ ನಮ್ಮ ಸಂಸ್ಕಾರ ಅಲ್ಲ. ಈಗಲೂ ಹೇಳ್ತೀನಿ, ಯಾರು ಇದರಲ್ಲಿ ನೇತೃತ್ವ ವಹಿಸಿದ್ರೆ ನಮಗಿನ್ನೂ ಮಾಹಿತಿ ಇಲ್ಲ. ಅಧಿಕೃತವಾಗಿ ಜಿಲ್ಲಾಡಳಿತಕ್ಕೆ ಅವರು ಪತ್ರ ಬರೆದಿಲ್ಲ, ವಾಟ್ಸಪ್ಪಲ್ಲಿ ಅಲ್ಲಿ ಇಲ್ಲಿ ಹರಿದಾಡ್ತಾ ಇದೆ. ಸೊ 7ನೇ ತಾರೀಕು ಸಂಘಟನೆಗಾರರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, 9ನೇ ತಾರೀಕು ಸಂಘಟನೆಗಾರರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಎರಡೂ ಸಹ ನಮ್ಮ ಜನಕ್ಕೆ ಅವಶ್ಯಕತೆ ಇಲ್ಲದೇ ಇರತಕ್ಕಂಥ ಪ್ರತಿಭಟನೆ ಆಗಿದೆ. ಅಲ್ಲಿಯ ಹೋಟ್ಲು ಮಾಲೀಕರು ಇರ್ಬೋದು, ಆಟೋ ಡ್ರೈವರ್ಗಳಿರ್ಬೋದು, ಇನ್ನಿತರೆ ಎಲ್ಲರೂ ಸಹ ಇದು ಅವಶ್ಯಕತೆ ಇಲ್ಲ ಅಂತೇಳಿ ಈಗಾಗಲೇ ನಿನ್ನೆ ಮೊನ್ನೆಯಿಂದ ಸಾಕಷ್ಟು ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಅದರಿಂದ ಇದನ್ನು ಕೈಬಿಟ್ಟು ಸೊ ಏನಾದರೂ ಇದ್ದರೆ ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡಲಿ, ಅದನ್ನು ಬಗೆಹರಿಸಲಿ. ಇನ್ನೊಂದು ಕಡೆಗೆ ಕೇಂದ್ರದಿಂದ ಬರಬೇಕಾದಂಥ ಅನುದಾನ ಬರ್ತಾ ಇಲ್ಲ ರಾಜ್ಯಕ್ಕೆ ಅಂತ ವಾದ ಆಗ್ತಾ ಇದೆ. ಈ ಕುರಿತು JDSದೊಂದಿಗೆ ಏನಾದರೂ ಮಾತಾಡಿದರೆ ಇಂಥದಕ್ಕೆ ಕೈ ಜೋಡಿಸಿ ಈ ಥರ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಏನು ಹೇಳಿದ್ರು? ಈಗ ಅವರು ಜನತಾ ದಳ ಬಿ ಜೆ ಪಿ ಎರಡೂ ಒಂದೇ ವೇದಿಕೆನಲ್ಲಿರೋನಾಗ ಅವರು ಹೋಗಿ ಪ್ರಧಾನ ಮಂತ್ರಿಯವ್ರನ್ನ ಅವರ ವೈಯಕ್ತಿಕವಾದ ಹಿತಾಸಕ್ತಿಗೆ ಭೇಟಿ ಮಾಡ್ತಾರಲ್ಲ, ಇದಕ್ಕೂ ಸಹ ಹೋಗಿ ಭೇಟಿ ಮಾಡಲಿ. ನಾವು ಅವರನ್ನ ಕೇಳಿಲ್ಲ, ಅದರ ಅವಶ್ಯಕತೆ ಇಲ್ಲ. ನಾವು ಯಾಸೆ ಸ್ಥಳೀಯ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಯವರ ಉಪಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ನಮಗೇನು ಅನ್ಯಾಯ ಆಗ್ತಾ ಇದೆ, ಸೊ ಬರಗಾಲದ ಇಲ್ಲಿವರೆಗೆ ಹಣ ಬಿಡುಗಡೆ ಮಾಡದೇ ಇರೋದ್ರಿಂದ ಅದು ಪ್ರತಿಭಟನೆ 7ನೇ ತಾರೀಕು ಪಾರ್ಲಿಮೆಂಟ್ ಮುಂದೆ ನಾವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಇವರು ವಿಜಯೇಂದ್ರ ಅವರು ಇಲ್ಲಿ ಪ್ರತಿಭಟನೆ ಯಾರಿಗೋಸ್ಕರ ಯಾರ ಮೇಲೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಅವರು ಮೋದಿಯವ್ರ ಮೇಲೆ ಮಾಡ್ತಾವ್ರ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಾವ್ರ, ಬಹುಶಃ ಅವರು ಸ್ಪಷ್ಟಪಡಿಸ್ಬಿಟ್ಟು ಮಾಡೋದು ಒಳ್ಳೇದು. ಮೊದಲೆಲ್ಲ ಹಸಿರು ಶಾಲ್ ಹಾಕೊಂತಿದ್ದರು, ಕೇಸರಿ ಹಾಕೊಂಡಿದ್ದಾರೆ, ಆದರೆ ದೇವೇಗೌಡರು ನಾನು ಕೇಸರಿ ಶಾಲ್ ನಾನು ಹಾಕೊಳ್ಳೋದ ಅಂತ ಹೇಳಿದ್ರು, ಇದೊಂಥರ ಕುಮಾರಸ್ವಾಮಿ ಹಾಕೊಳ್ಳೋದು ಇವ್ರು ಹಾಕೊಂಡಿದ್ರೆ ಇರೋದು, ಇದು ಯಾವುದು? ಕುಮಾರಸ್ವಾಮಿ ದೇವೇಗೌಡರು ಅದಕ್ಕೆ ಕ್ಲಾರಿಟಿ ಕೊಡಬೇಕು. ದೇವೇಗೌಡರಿಗೆ ಸೆಕ್ಯುಲರ್ ಅಂತ ಬಂದವರು ಕೊನೆ ಸಂದರ್ಭದಲ್ಲಿ ಇದು ಅವ್ರಿಗೆ ಮುಜುಗರ ತಂದಿದೆ. ಈಗ ಅವ್ರ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮುಜುಗರ ತಂದಿದೆ. ಕುಮಾರಸ್ವಾಮಿಯವರು ಲೀಡ್ ಮಾಡ್ತಾ ಇರೋದ್ರಿಂದ ವಿಧಿ ಇಲ್ಲದೆ ಕೆಲವರು ಇರ್ಬೋದು, ಬಟ್ ಆದರೆ ಯಾವತ್ತೂ ರೈತ ಹಸಿರು ಸಾಲನ್ನ ಹಾಕ್ಕೊಂಡು ಹೋರಾಟ ಮಾಡಿದವರು ಇವತ್ತು ಕೇಸರಿ ಹಾಕ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದನ್ನು ಬಹುಶಃ ಅವ್ರ ತಂದೆಯೇ ಸೂಕ್ತ ಅಲ್ಲ ಅಂದಾಗ ನಾವು ಅದ್ರ ಬಗ್ಗೆ ಇನ್ನೇನು ಮಾತಾಡಲಿಕ್ಕೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.